ಹಲೋ ಎವ್ರಿವನ್, ನಮ್ಮ ಅಡಿಗೆ ನಿಮ್ಮ ರುಚಿಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ನೀರು ದೋಸೆ ಮಾಡ್ತಾ ಇದ್ದೀನಿ. ನೀರು ದೋಸೆಯನ್ನು ತುಂಬ ತೆಳ್ಳಗೆ ಮೃದುವಾಗಿ ಮಾಡಬೇಕಾದ್ರೆ ನಾನು ನಮ್ಮನೆಯಲ್ಲಿ ಯಾವ ವಿಧಾನ ಅನುಸರಿಸ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಇದೇ ಥರ ಮಾಡಿದರೆ ತೆಳ್ಳಗೆ ಮೃದುವಾದ ನೀರು ದೋಸೆಯನ್ನು ನೀವು ಮಾಡಬಹುದು. ಅದರ ಜೊತೆಗೆ ನಾವೊಂದು ನೀರು ದೋಸೆಗೆ ನೀರು ಚಟ್ನಿ ಅಂತ ಮಾಡ್ತೇವೆ, ತುಂಬ ಒಳ್ಳೆ ಕಾಂಬಿನೇಷನ್ ಅದು. ಅದರ ರೆಸಿಪಿನ ನಾನು ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದು. ನಮ್ಮ ಹೊಸ ಹೊಸ ವಿಡಿಯೋಗಳು ನಿಮಗೆ ಸಿಗಬೇಕಂದ್ರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಅದರ ರೆಸಿಪಿ ನೋಡೋಣ. ಇನ್ನು ಬ್ರೇಕ್ಫಾಸ್ಟಿಗೆ ಮಾಡೋದ್ರಿಂದ ಹಿಂದಿನ ರಾತ್ರಿನೇ ನಾನು 3 ಕಪ್ ಅಕ್ಕಿಯನ್ನು ನೆನೆ ಹಾಕಿದ್ದೆ, ಅದನ್ನೀಗ ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ಬೇರೆ ಟೈಮಲ್ಲಿ ಮಾಡೋದಾದರೆ 1-4 ಗಂಟೆ ನೆನೆ ಹಾಕಿ ಮಾಡ್ಕೊಳ್ಬೋದು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಈ ಅಕ್ಕಿಯನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ನಾನು ಅಕ್ಕಿ ಜಾಸ್ತಿ ಇರೋದ್ರಿಂದ ಇದನ್ನು 2 ಸರ್ತಿ ರುಬ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು, ಅದೇನೆಂದರೆ ನೀವು ಗ್ರೈಂಡರ್ ಇದ್ದರೆ ಅದರಲ್ಲೇ ರುಬ್ಬಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಇದು ತುಂಬ ನುಣ್ಣಾಗಿ ಬಂದಷ್ಟು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಗ್ರೈಂಡರ್ ಇದ್ದರೆ ನಾನು ಯಾವಾಗಲೂ ಗ್ರೈಂಡರಲ್ಲೇ ರುಬ್ಬೋದು. ಇವತ್ತಿನ ದಿನ ನಿಮಗೆ ತೋರಿಸೋಕ್ಕೆ ಅಂತ ಹೇಳಿ ನಾನು ಮಿಕ್ಸಿಯಲ್ಲಿ ರುಬ್ತಾ ಇದ್ದೀನಿ. ತುಂಬ ಜನ ಮಿಕ್ಸಿಯಲ್ಲೇ ರುಬ್ಬೋದ್ರಿಂದ ಅದರಲ್ಲೇ ತೋರಿಸೋಣ ಅಂತ ಹೇಳಿ ಮಿಕ್ಸಿಯಲ್ಲಿ ರುಬ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಮತ್ತು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೇನೆ. 1/4 ಕಪ್ ಅಷ್ಟು ನೀರು ಸಾಕಾಗುತ್ತೆ. ಈಗ ಇದನ್ನು ಮಿಕ್ಸಿಯಲ್ಲಿ ರುಬ್ತಾ ಇದ್ದೇನೆ. ಈಗ ನೋಡಿ, ಇದು ರುಬ್ಬಿ ಆಗಿದೆ. ನೋಡಿ, ಹಿಟ್ಟು ತುಂಬ ನುಣ್ಣಗೆ ಬರಬೇಕು, ಸ್ವಲ್ಪನೂ ತರಿ ತರಿ ಇರಬಾರ್ದು. ಕೈಯಲ್ಲಿ ಈ ಥರ ಮುಟ್ಟಿದರೆ ನಮಗೆ ತರಿ ತರಿ ಸಿಗಬಾರ್ದು, ತುಂಬ ನುಣ್ಣಗೆ ರುಬ್ಬಬೇಕು. ನಾನೀಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಉಳಿದ ಅಕ್ಕಿಯನ್ನು ಕೂಡ ರುಬ್ತಾ ಇದ್ದೇನೆ. ಇದಕ್ಕೆ ನೀವು ಉಪ್ಪು ಹಾಕಬೇಡಿ, ಉಪ್ಪು ಒಂದೇ ಸಲಕ್ಕೆ ಹಾಕಿದರೆ ಆಯಿತು. ಎರಡಕ್ಕೂ ಸೇರಿಸಿ ಒಂದೇ ಸಲಕ್ಕೆ ಉಪ್ಪು ನಾನು ಹಾಕ್ಕೊಂಡಿದ್ದೇನೆ. ನೀರು ಸೇರಿಸಿ ರುಬ್ಕೊಂಡ್ರೆ ಆಯಿತು. ನೋಡಿ, 2ನೇ ಸರ್ತಿ ರುಬ್ಕೊಂಡಿದ್ದು ಆಯಿತು. ಇದನ್ನು ಅದೇ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ರುಬ್ಕೊಳ್ಳುವಾಗ ನಾನು 1-1.5 ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ಅದಕ್ಕೆ ರುಬ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪನೇ ಅಂತೇಳಿ. ಈಗ ಇದಕ್ಕೆ ನೋಡಿ, ಮಿಕ್ಸಿ ಜಾರಿಗೆ 1 ಲೋಟದಷ್ಟು ವಾಪಸ್ ನೀರು ಹಾಕಿದ್ದೇನೆ. ಇದಕ್ಕೆ ಈಗ ಹಾಕ್ತಾ ಇದ್ದೇನೆ. ಈಗ ಇದನ್ನು ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಾನು 1 ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. ಒಟ್ಟಿಗೆ ಇದಕ್ಕೆ ನಾನು 4.5-5 ಕಪ್ ನೀರು ಹಾಕ್ಕೊಂಡಿದ್ದೇನೆ. ತುಂಬ ಎಷ್ಟು ನುಣ್ಣಾಗಿ ಆಗುತ್ತೆ ಅಷ್ಟು ತೆಳ್ಳಗೆ ಮಾಡಬಹುದು. ಅಕಸ್ಮಾತ್ ಏನಾದರೂ ಮಿಕ್ಸಿಯಲ್ಲಿ ನಿಮಗೆ ಸ್ವಲ್ಪ ತರಿ ತರಿ ಆಗಿದೆ ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನೋಡಿಕೊಂಡು ಒಂದು ದೋಸೆ ಹುಯ್ದಾದಮೇಲೆ ನಿಮಗೆ ಗೊತ್ತಾಗುತ್ತೆ ನೀರು ಎಷ್ಟು ಹಾಕಬೇಕು ಅಂತ. ಇನ್ನೊಂದು ಸರ್ತಿ ಸ್ವಲ್ಪ ಬೇಕಾದರೆ ನೀರು ಸೇರಿಸ್ಬೋದು. ನೀರು ಎಷ್ಟು ಬೇಕು ಅಂತ ಹೇಳಿ ಹೇಗೆ ನೋಡೋದಂದರೆ ಒಂದು ಟ್ರಿಕ್ಸ್ ಹೇಳ್ತೀನಿ. ನೋಡಿ, ಈ ಥರ ಒಂದು ಚಮಚನ ಮುಳುಗಿಸಿ ತೆಗೆದ್ರೆ ಅದರಲ್ಲಿ ಒಂದು ಸ್ವಲ್ಪನೂ ಇರ್ಬೋದು, ಲೈಟಾಗಿ ನಿಮಗೆ ಹಿಟ್ಟಿನ ಅಂಶ ಮಾತ್ರ ಕಾಣಿಸ್ತಾ ಇದೆ. ಎಲ್ಲ ಅದು ಜಾರಿ ಕೆಳಗಡೆ ಹೋಗಬೇಕು ಹಿಟ್ಟು, ಆಗ ನಿಮಗೆ ಅದು ಇಷ್ಟು ನೀರು ಸಾಕು ಅಂತ ಹೇಳಿ ಅರ್ಥ. ಇದು ನೋಡಿ, ಕಾವಲಿಗೆ ಹಚ್ಚೋದಕ್ಕೆ ಎಣ್ಣೆ ತೋರಿಸ್ತಾ ಇದ್ದೀನಿ. ನಾನು ಇದರಲ್ಲಿ ಸನ್ಫ್ಲವರ್ ಆಯಿಲ್ ಉಪಯೋಗಿಸ್ಕೊಂಡಿದ್ದೇನೆ. ಯಾವಾಗಲೂ ನಾನು ಇದೇ ಎಣ್ಣೆ ಹಚ್ಚೋದು. ಇದು ನೋಡಿ, ಕುಂಬಳಕಾಯಲ್ಲಿ ಮೇಲ್ಗಡೆ ತೊಟ್ಟು ಬರುತ್ತಲ್ವ, ಅದನ್ನು ನಾನು ಒಣಗಿಸಿ ಇಟ್ಕೊಂಡಿದ್ದೇನೆ. ಇದನ್ನೇ ನಾನು ಯಾವಾಗಲೂ ಉಪಯೋಗಿಸೋದು. ನೀವು ಬಾಳೆಯಲ್ಲಿ ದಂಡು ಎಲ್ಲ ಸಿಕ್ಕಿದರೆ ಅದರಲ್ಲಿ ಮಾಡ್ಕೋಬೋದು, ಅದು ಇಲ್ಲಾಂದರೆ ನೀವು ಈ ಥರ ಮಾಡಿಕೊಂಡು ಇದನ್ನು ಹಚ್ಕೋಬೋದು. ಇದು ಒಂದು ಸರ್ತಿ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಹಾಗೇ ಉಳಿಯುತ್ತೆ, ತುಂಬ ಗಟ್ಟಿ ಆಗಿಬಿಡುತ್ತೆ. ನಾನು ಎಲ್ಲದಕ್ಕೂ ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೀನಿ. ಈಗ ನೋಡಿ, ಇದು ದೋಸೆದು ಕಬ್ಬಿಣದ ಕಾವಲಿ, ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ಇದು ಈ ಕಾವಲಿ ನೀವು ನೋಡ್ಬೋದು, ನೀರು ದೋಸೆ ಮಾಡೋಕ್ಕೆ ಅಂತಲೇ ಇರೋವಂಥ ಕಾವಲಿ. ಇದರಲ್ಲಿ ಉದ್ದಿನ ದೋಸೆನೂ ಮಾಡ್ಬೋದು. ಈಗ ಎಣ್ಣೆ ಹಚ್ಕೊಂಡು ದೋಸೆ ಹೊಯ್ತಾ ಇದ್ದೀನಿ ನಾನು. ಈ ಥರ ತೆಳ್ಳಗೆ ಹಚ್ಕೋಬೇಕು, ಒಂದೇ ಸಲಕ್ಕೆ ಈ ಥರ ಸ್ಪ್ರೆಡ್ ಮಾಡಬೇಕು. ನೋಡಿ, ಮುಚ್ಚಳ ಮುಚ್ಚಿಟ್ಟು ಒಂದು ಸೆಕೆಂಡಿಗೆ ನಿಮಗೆ ದೋಸೆ ಆಗಿಬಿಡುತ್ತೆ. ಇದು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೋದಿಲ್ಲ. ಇದರಲ್ಲಿ ನಾವು ಕೆಲವೊಂದು ವಿಧಾನಗಳನ್ನು ಅನುಸರಿಸಿದರೆ ತುಂಬ ಚೆನ್ನಾಗಿ ತೆಳ್ಳಗೆ ಮೃದುವಾಗಿ ಬರುತ್ತೆ ದೋಸೆ. ಅದೇನೆಂದರೆ, ನೀವು ಒಂದು ಸರ್ತಿ ಒಂದು ಎಣ್ಣೆನ ಉಪಯೋಗಿಸಿದ್ರೆ ನೆಕ್ಸ್ಟ್ ಟೈಮ್ ಕೂಡ ಅದೇ ಎಣ್ಣೆಯನ್ನು ಉಪಯೋಗಿಸಬೇಕು. ನಿಮ್ಗೆ ಏನಾದರೂ ದೋಸೆ ಚೆನ್ನಾಗಿ ಬರ್ತಾ ಇಲ್ಲ, ಅದು
ಏನು ಕಾವಲಿಯಿಂದ ಎದ್ದು ಬರಲ್ಲ ಅಂತಿದ್ರೆ ಆವಾಗ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ನೀವು ನೋಡಬೇಕಾದ್ರೆ ಎಣ್ಣೆ ಚೇಂಜ್ ಮಾಡಿದ್ದೀರಾ ಅಂತ. ಫಸ್ಟ್ ಯಾವ ಎಣ್ಣೆ ಉಪಯೋಗಿಸ್ತೀರಾ ಫಸ್ಟ್ ಟೈಮ್ ಮಾಡುವಾಗ, ನೆಕ್ಸ್ಟ್ ಟೈಮ್ ಅದನ್ನು ಚೇಂಜ್ ಮಾಡಿದರೆ ಒಂದೊಂದು ತುಂಬ ಸರ್ತಿ ಆ ಥರ ದೋಸೆ ಎದ್ದು ಬರೋದಿಲ್ಲ. ಉದಾಹರಣೆಗೆ ನಾನು ಸನ್ಫ್ಲವರ್ ಎಣ್ಣೆ ತಗೊಂಡಿದ್ದೇನೆ, ನಾನು ಯಾವಾಗಲೂ ಅದನ್ನೇ ಬಳಸೋದು. ನೀವೇನಾದರೂ ಎಳ್ಳೆಣ್ಣೆ ತೊಗೊಂಡ್ರೆ ಎಳ್ಳೆಣ್ಣೆನೇ ಬಳಸಬೇಕು, ಕಡಲೆಕಾಯಿ ಎಣ್ಣೆ ತಗೊಂಡ್ರೆ ಕಡಲೆಕಾಯಿ ಎಣ್ಣೆನೇ. ಈ ಥರ ಆಗಲೂ ಬರಲಿಲ್ಲ ಅಂದರೆ ನೀವು ಏನಾದರೂ ಸೀದು ಹೋಗಿದೆಯಾ ಅಥವಾ ಜಾಸ್ತಿ ಏನಾದರೂ ಫ್ಲೇಮ್ ಇಟ್ಟು ಆಗಲೂ ನಿಮಗೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಒಂದು ಸರ್ತಿ ಏನಾದರೂ ದೋಸೆ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು ಸೀದು ಹೋದರೆ ನೀವು ನೆಕ್ಸ್ಟು ಒಂದು ಎರಡು ದೋಸೆ ಮೂರು ದೋಸೆ ತನಕ ನಿಮಗೆ ಅದೇ ಥರ ದೋಸೆ ಎದ್ದು ಬರೋದಿಲ್ಲ. ಆಗ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಸಿಮ್ ಮಾಡಬೇಕು, ಫ್ಲೇಮ್ ಸಿಮ್ ಮಾಡಬೇಕು ತುಂಬ ತುಂಬ ಸಿಮ್ ಮಾಡಿಬಿಟ್ಟು ಒಂದು ಎರಡು ದೋಸೆ ತನಕ ಹಾಗೇ ಇಟ್ಟು ದೋಸೆ ಮಾಡಿ. ನೆಕ್ಸ್ಟ್ ಮೂರನೇ ದೋಸೆಗೆ ನಿಮಗೆ ಖಂಡಿತ ದೋಸೆ ಚೆನ್ನಾಗಿ ಬರುತ್ತೆ. ಆವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ದೋಸೆ ಮಾಡ್ಬೋದು. ಇದೊಂದು ನಿಮಗೆ ಟಿಪ್ಸ್ ಅಂತ ಹೇಳ್ಬೋದು. ಮತ್ತು ನೀವು ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲರೂ ಸಾಮಾನ್ಯವಾಗಿ ಏನಂದರೆ ನಾನ್ ಸ್ಟಿಕ್ ತವಾದಲ್ಲಿ ದೋಸೆ ಮಾಡ್ತಾರೆ, ನೀರು ದೋಸೆ. ಅದೇನು ತುಂಬ ಚೆನ್ನಾಗಿ ಎದ್ದು ಬರುತ್ತೆ ಅನ್ನೋ ಕಾರಣಕ್ಕೆ ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ತಾರೆ. ಆದರೆ ನಿಮಗೆ ರಿಯಲ್ಲಾಗಿ ನೀರು ದೋಸೆ ತಿನ್ನಬೇಕು, ಒಳ್ಳೆ ಅದು ಒಂದು ರಿಯಲ್ ನೀರು ದೋಸೆ ತಿನ್ನಬೇಕು ಅಂದರೆ ಆ ನಾನ್ ಸ್ಟಿಕ್ ತವಾದಲ್ಲಿ ಆ ಟೇಸ್ಟ್ ಬರೋದಿಲ್ಲ. ಎದ್ದು ಬರುತ್ತೆ ಓಕೆ, ಆದರೆ ಟೇಸ್ಟ್ ಅಂತೂ ನಿಮಗೆ ಖಂಡಿತ ಯಾವುದೇ ಕಾರಣಕ್ಕೂ ನಿಮಗೆ ಆ ಟೇಸ್ಟು ಸಿಗೋದೇ ಇಲ್ಲ. ಮತ್ತು ಅಷ್ಟೊಂದು ತೆಳ್ಳಗೇನೂ ಬರೋದಿಲ್ಲ, ಮೃದೂ ಬರೋದಿಲ್ಲ, ಸ್ವಲ್ಪ ಹಾರ್ಡಾಗೇ ಬರುತ್ತೆ ಅದು. ಅದಕ್ಕೋಸ್ಕರ ನಿಮಗೆ ಒಳ್ಳೆ ನೀರು ದೋಸೆ ತಿನ್ನಬೇಕು ಅಂದರೆ ನೀವು ಖಂಡಿತ ಈ ಕಾವಲಿಯಲ್ಲೇ ದೋಸೆ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನೀರು ದೋಸೆ ರೆಡಿ ಆಯಿತು. ನಮ್ಮ ಕಡೆಯೆಲ್ಲ ನೀರು ದೋಸೆಗೆ ನೀರು ಚಟ್ನಿ ಅಂತ ಒಂದು ಮಾಡ್ತೀವಿ, ಒಂದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ. ಅದರ ರೆಸಿಪಿ ನಿಮಗೆ ಹೇಳ್ತಾ ಇದ್ದೀನಿ. ನೀರು ದೋಸೆಯನ್ನು ಸಾಂಬಾರ್ ಜೊತೆಗೂ ತಿನ್ಬೋದು, ಆದರೆ ನೀವು ಚಟ್ನಿ ಮಾಡಿದಾಗ ಮಾತ್ರ ತಪ್ಪದೇ ಈ ಚಟ್ನಿಯನ್ನು ಒಂದು ಸರ್ತಿ ಮಾಡಿ ನೋಡಿ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಟೀಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೇನೆ. ಇದನ್ನು ಒಂದು ಸ್ವಲ್ಪ ಕೆಂಪಗೆ ಹುರಿಯಬೇಕು. ಉದ್ದಿನಬೇಳೆ ಕೆಂಪಗಾಯಿತು, ಸಾಕು ಇದು ಹುರಿದಿದ್ದು. ಈಗ ಈ ಪ್ಲೇಟಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಇದೆ, ಫ್ರೆಶ್ ತೆಂಗಿನ ತುರಿ. ಈಗ ಹುರಿದಿರೋ ಉದ್ದಿನಬೇಳೆ ಅದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಮೂರು ಹಸಿಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂಚೂರು ಹುಣಸೆಹಣ್ಣು ನೋಡಿ, ಒಂದು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದೆಲ್ಲವನ್ನು ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ರುಬ್ಬೋದಿಕ್ಕೆ ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ರುಬ್ತಾ ಇದ್ದೀನಿ. ಈಗ ನೋಡಿದ್ದು ರುಬ್ಕೊಂಡಾಗಿದೆ. ಇದನ್ನು ನೀವು ಹೇಗೆ ರುಬ್ಬೇಕಂದರೆ ತುಂಬ ನುಣ್ಣಗೆ ರುಬ್ಬೇಕು. ನಾನಿವಾಗ ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ತುಂಬ ನುಣ್ಣಗೆ ಹಾಕಬೇಕು, ನೋಡಿಕೊಳ್ಳಿ ತರಿ ತರಿ ಎಷ್ಟು ನುಣ್ಣಗೆ ಆಗುತ್ತೆ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಈ ಚಟ್ನಿದು. ಈಗ ಚಟ್ನಿ ರುಬ್ಬಿದ ನೀರು ಮತ್ತು ಒಂದು ಸ್ವಲ್ಪ ಇನ್ನೂ ನೀರು ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಇಷ್ಟು ಚಟ್ನಿಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀರು ಬೇಕು ಅಂತ ಹೀಗೆ ನೋಡಿಕೊಳ್ಳಿ. ಚಟ್ನಿ ಪ್ರಮಾಣ ಜಾಸ್ತಿ ಇದ್ದರೆ ಅಂದರೆ ನೆಂಟರು ಎಲ್ಲ ಬಂದಾಗ ತುಂಬ ತೆಂಗಿನ ತುರಿ ಹಾಕ್ಕೊಂಡು ನೀವು ಚಟ್ನಿ ಮಾಡೋದಾದರೆ ಆವಾಗ ನೀವು ಗ್ರೈಂಡರಲ್ಲಿ ಇದನ್ನು ರುಬ್ಕೊಳ್ಳಿ, ತುಂಬ ರುಚಿ ಬರುತ್ತೆ. ನಾನೀಗ ಇದಕ್ಕೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ನಿಮಗೆ ಯಾವುದು ನೀವು ಯೂಸ್ ಮಾಡ್ತೀರಾ ಆ ಎಣ್ಣೆ ಹಾಕ್ಕೊಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೇನೆ, ಒಂದು ಕಾಲು ಸ್ಪೂನಷ್ಟು. ಇದಕ್ಕೆ ಒಗ್ಗರಣೆ ತುಂಬ ಇಂಪಾರ್ಟೆಂಟು, ಅದರಿಂದಾನೇ ಇದು ತುಂಬ ರುಚಿ ಬರೋದು. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಒಂದು ಸ್ವಲ್ಪ ಜಜ್ಜಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಕೆಂಪಗಾದ ಮೇಲೆ ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಈ ಮೂರರ ಒಂದು ಒಗ್ಗರಣೆ. ಯಾರು ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂಥವ್ರು ಬೇಕಾದರೆ ಇದಕ್ಕೆ ಒಂದು ಸ್ವಲ್ಪ ಹಿಂಗು ಹಾಕ್ಕೊಳ್ಬೋದು. ಸಾಸಿವೆ, ಹಿಂಗು ಮತ್ತು ಕರಿಬೇವಿನ ಒಗ್ಗರಣೆ ಕೊಡ್ಬೋದು. ಇದಕ್ಕೆ ಒಣಮೆಣಸಿನಕಾಯಿನೂ ಹಾಕ್ಕೋಬೋದು ಒಗ್ಗರಣೆಗೆ. ನಾನೀಗ ಈ ಚಟ್ನಿಗೆ ಈ ಒಗ್ಗರಣೆ ಹಾಕ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನೀರು ದೋಸೆ ಮತ್ತು ಚಟ್ನಿ ಎರಡೂ ರೆಡಿಯಾಗಿದೆ. ಇನ್ಯಾಕೆ ತಡ, ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.